ಚುನಾವಣೆಯಲ್ಲಿ 25 ಮಾತ್ರ ನಾವು ಸ್ಪರ್ಧೆ ಮಾಡಿದ್ದೇವೆ 100 ನಾವು 15 ಕ್ಷೇತ್ರ ಗೆಲ್ತೇವೆ ಇದರಿಂದ ವಿಧಾನ ಪರಿಷತ್ತಲ್ಲಿ ನಮ್ಮ ಸ್ಪಷ್ಟ ಬಹುಮತ ಸಿಕ್ಕಿ ಮುಂದಿನ ಕಾರ್ಯಕಲಾಪಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಓಟಾಟ ಮಾಡ್ತಾ ಇದ್ದೇನೆ ಇಲ್ಲಿ ಅರುಣ್ ಅವರ ಪರವಾಗಿ ಓಟಾಟ ಮಾಡಿ ಈಗ ಬೆಂಗಳೂರಿಗೆ ಹೋಗಿ ನಾಳೆಯಿಂದ ಆ ಭಾಗದಲ್ಲಿ ಓಟಾಟ ಮಾಡ್ತೇನೆ ನಮ್ಮ ಅಪೇಕ್ಷೆ ಇರುವಂತದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 140 ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಆ ದೃಷ್ಟಿಯಿಂದ ಮುಂದಿನ ತಿಂಗಳಿಂದ ಪ್ರವಾಸ ಪ್ರಾರಂಭ ಮಾಡುತ್ತೇನೆ ಈಗಂತೂ ವಿಧಾನ ಪರಿಷತ್ತಲ್ಲಿ 100 ಕ್ಕೆ 115 ಕ್ಷೇತ್ರ ನಾವು ಗೆಲ್ತೇವೆ ಸರ್ ಎಸ್ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಅಂತ ಆತರ ಯಾವುದೇ ಮಾಹಿತಿ ಇಲ್ಲ ಅನಗತ್ಯವಾಗಿ ಯಾವುದೇ ಗೊತ್ತಿಲ್ಲದೆ ಯಾವುದೇ ಮಾತಾಡ್ಕೊಂಡು ಇಷ್ಟ ಸರ್ ಈಶ್ವರ್ ಈಶ್ವರ್ ಕಾಂಗ್ರೆಸ್ ನವರು ಮೇಕೆದೋಟಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ನಾನು ಅವರು ಮಾಡಿದ್ರು ನಾವು ಯಾಕೆ ಪಾಪ ಸರ್ ಈಶ್ವರ ಈಶ್ವರಪ್ಪ ಅವರು ಇವತ್ತು ನಿರಾಣಿ ಹೋಗಿದ್ದಾರೆ ಸರ್ ನಿರಾಣಿ ಅವರು ಸಿಎಂ ಆಗ್ತಾರೆ ಅಂತ ಅವರು ತಮಾಷೆ ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ ಮತ್ತೆ